ಅವನ ಹೆಂಡತಿ ಪಾರ್ವತಿ ತನ್ನ ತಾಂತ್ರಿಕ ಶಕ್ತಿಗಳನ್ನು ಬಳಸಿ ಮಗುವಿನ ರೂಪ ಕೊಟ್ಟು ಜೀವ ತುಂಬಿದ್ಲು. ಮತ್ತು ಶಿವ ಎಲ್ಲಿಂದಲೋ ಬಂದ, ಕತ್ತಿಯಿಂದ ಒಂದೇ ಏಟಿಗೆ ಬಾಲಕನ ತಲೆ ಕತ್ತರಿಸಿದ. ಬಾಲಕನನ್ನು ಪುನಃ ಬದುಕಿಸಬೇಕಿತ್ತು. ಸುತ್ತ ನೋಡಿದ, ಅವರದ್ದು ಮೂಳೆರಹಿತ ಕೈಕಾಲುಗಳು ಮತ್ತು ಅವರು ಮಾತಾಡ್ತಿದ್ದ ಭಾಷೆ ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಅವನ ತಲೆ ಮನುಷ್ಯನ ತಲೆ ಆಗಿಲ್ಲದೆ ಇದ್ದಿದ್ದರಿಂದ ಅವನು ಅತ್ಯಂತ ಬುದ್ಧಿವಂತನಾಗಿದ್ದ. ಮಾನಸ ಸರೋವರ ತುಂಬಾನೇ ಮುಖ್ಯ, ಯಾಕಂದರೆ ಅದು ಸಾಂಸ್ಕೃತಿಕವಾಗಿ ಮುಖ್ಯ. ಯಾಕಂದರೆ ಶಿವ ಯಾವಾಗಲೇ, ಅವನು ಒಂದು ರೀತಿ ಅಲೆಮಾರಿ ಗೃಹಸ್ಥ, ಪರ್ಯಟನೆಗೆ ಹೋಗ್ತಿದ್ದ. ಅವನ ಹೆಂಡತಿ ಪಾರ್ವತಿ ಕೈಲಾಸದಲ್ಲಿ ಇರುವ ಬದಲು ಇಲ್ಲಿ ಕೆಳಗೆ ಬರ್ತಿದ್ಲು, ಯಾಕಂದರೆ ಅಲ್ಲಿ ಬರೀ ಮಂಜು, ಕೊನೆ ಪಕ್ಷ ಇಲ್ಲಿ ನೀರಿದೆ ಅಂತ ಬರ್ತಿದ್ಲು. ಅವಳು ಹೆಚ್ಚಾಗಿ ಇಲ್ಲೇ ಇರ್ತಿದ್ಲು. ಅಲ್ಲಿಗಿಂತ ಇಲ್ಲಿ ಹೆಚ್ಚಾಗಿ ಇದ್ದಿದ್ದರಿಂದ ಇಲ್ಲಿ ಸಾಕಷ್ಟು ಸಂಗತಿಗಳಾದವು. ಅವುಗಳಲ್ಲಿ ಒಂದು ಘಟನೆ ಅಂದರೆ ಗಣಪತಿ ಇಲ್ಲಿ ಹುಟ್ಟಿದ. ಅವನು ಆನೆ ತಲೆಯವನಲ್ಲ, ಅವನು ಗಣಪತಿ. ಗಣ ಅಂದರೆ ಗಣಗಳು, ಶಿವನ ಸಂಗಡಿಗರು. ಸಾಮಾನ್ಯವಾಗಿ ಅವರನ್ನು ವರ್ಣಿಸ್ತಿದ್ದು ವಿರೂಪವಾದ ಹುಚ್ಚರಂತಿದ್ದ ಜೀವಿಗಳು ಅಂತ. ಮನುಷ್ಯರಲ್ಲ, ಜೀವಿಗಳು. ಅವರಿಗೆ ಮನುಷ್ಯ ರೂಪ ಇರಲಿಲ್ಲ, ವಿಚಿತ್ರ ರೂಪ ಇತ್ತು. ಅವರ ಕೈಕಾಲುಗಳಲ್ಲಿ ಮೂಳೆಗಳಿರಲಿಲ್ಲ, ಮೂಳೆರಹಿತ ಕೈಕಾಲುಗಳು. ಅವರು ಮಾತಾಡ್ತಿದ್ದ ಭಾಷೆ ಯಾರಿಗೂ ಅರ್ಥ ಆಗ್ತಿರಲಿಲ್ಲ, ಕರ್ಕಶವಾಗಿ ಮಾತಾಡ್ತಿದ್ರು. ಅವರು ಯಾವಾಗಲೂ ಉನ್ಮತ್ತರಾಗಿದ್ದ ಹಾಗೆ ಕಾಣ್ತಿದ್ರು ಅಥವಾ ಹಾಗೆ ವರ್ತಿಸ್ತಿದ್ರು. ಅವರನ್ನು ಗಣ ಅಂತೀವಿ. ಅವರು ಶಿವನ ಶಾಶ್ವತ ಸಂಗಡಿಗರು, ಸದಾ ಜೊತೆಗಿದ್ರು. ಬೇರೆಯವರು ಬಂದು ಹೋದರೂ ಆದರೆ ಗಣಗಳು ಸದಾ ಜೊತೆಗಿದ್ರು. ಹಾಗಾಗಿ ಒಮ್ಮೆ ಶಿವ ಹೀಗೆ ಪರ್ಯಟನೆಯಲ್ಲಿದ್ದಾಗ 12 ವರ್ಷಗಳ ಕಾಲ ಹೋಗಿದ್ದ. 12 ವರ್ಷಗಳ ಕಾಲ ಯಾಕೆ ಅನ್ನೋದಕ್ಕೆ ಅನೇಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಕಾರಣಗಳನ್ನು ಕೊಡ್ತೀವಿ. ಯಾಕಂದರೆ ಹೀಗೆ ಹೋದಾಗೆಲ್ಲ ಹೆಚ್ಚಾಗಿ 12 ವರ್ಷ ಹೋಗ್ತಿದ್ದ. ಒಮ್ಮೆ ಹೋದಾಗ 11-12 ವರ್ಷಗಳ ನಂತರ ಮರಳಿ ಬಂದ. ಪಾರ್ವತಿ ಈ ಸರೋವರದ ದಡದಲ್ಲಿ ಇರ್ತಿದ್ಲು. ನೀವೀಗ ಕಲ್ಪನೆ ಮಾಡಿಕೊಳ್ಳಿ, ಮಾನಸ ಸರೋವರದ ದಡದಲ್ಲಿ ನೀವೊಬ್ಬರೇ ಮಹಿಳೆ ಕೂತಿದ್ದೀರಿ, ಇನ್ಯಾರೂ ಇಲ್ಲ. ಅವಳಿಗೊಂದು ಮಗು ಬೇಕಿತ್ತು, ಆದರೆ ಮಗು ಆಗೋಕ್ಕೆ ಸಾಧ್ಯ ಇರಲಿಲ್ಲ, ಯಾಕಂದರೆ ಶಿವನದ್ದು ಮಾನವ ವೀರ್ಯವಾಗಿರಲಿಲ್ಲ. ಹಾಗಾಗಿ ಅವನಿಂದ ಮಗು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ. ಆದರೆ ಒಬ್ಬಳೇ ಇದ್ದಾಗ, ಅವನಿದ್ದಾಗ ಪರವಾಗಿಲ್ಲ, ಆದರೆ ಅವನು ದೀರ್ಘಾವಧಿಯವರೆಗೆ ಹೋದಾಗ ತನ್ನ ಮಾತೃತ್ವದ ಪ್ರವೃತ್ತಿಗಳಿಗೆ ವಶವಾಗಿ ಮಗುವನ್ನು ಬಯಸಿದ್ಲು. ಹಾಗಾಗಿ ಒಂದಿನ ತಲೆಯಿಂದ ಕಾಲ ಬೆರಳವರೆಗೂ ಗಂಧವನ್ನು ಲೇಪಿಸಿಕೊಂಡು ಸ್ವಲ್ಪ ಸಮಯ ಕಾದು ನಂತರ ಆ ಎಲ್ಲ ಗಂಧವನ್ನು ಒರೆಸಿ ತೆಗೆದ್ಲು. ಹೀಗೆ ಮಾಡಿದಾಗ ಒಂದಿಷ್ಟು ಪ್ರಮಾಣದ ನಿಮ್ಮ ಚರ್ಮ ಅಥವಾ ಸೆಲ್ಗಳು ಅದರೊಂದಿಗೆ ಬರುತ್ತವೆ. ಇದನ್ನು ಉಪಯೋಗಿಸಿ ತನ್ನ ತಾಂತ್ರಿಕ ಶಕ್ತಿಗಳನ್ನು ಬಳಸಿ ಮಗುವಿನ ರೂಪವನ್ನು ಕೊಟ್ಟು ಅದಕ್ಕೆ ಜೀವ ತುಂಬಿದ್ಲು. ಒಬ್ಬ ಪುಟ್ಟ ಹುಡುಗ ಸೃಷ್ಟಿಯಾದ. ಅವನ ಜೊತೆ ತುಂಬಾ ಸಂತೋಷವಾಗಿದ್ಲು. ಅವನು ಬೆಳೀತಾ ಹೋದ, ಅವರಿಬ್ಬರೇ, ಇನ್ಯಾರಿಲ್ಲ. ಒಂದಿನ ಶಿವ ಎಲ್ಲಿಂದಲೂ ಬಂದ, ಅವನೆಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಅವನು ಮತ್ತು ಗಣಗಳು ಬಂದರು, ಪೂರ್ತಿ ಉನ್ಮತ್ತನಾಗಿ ಸಂತೋಷದಲ್ಲಿ ಹೆಂಡತಿನ ನೋಡೋಕೆ ಬಂದ. ಅವನಿರೋದು ಹಾಗೆ. ಪಾರ್ವತಿಗೆ ಸ್ನಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಸಣ್ಣ ಅಡ್ಡಗೋಡೆಯನ್ನು ಮಾಡಿ ಬಾಲಕನ ಬಳಿ ಅಲ್ಲಿಗೆ ಯಾರೂ ಬರೆದ ಹಾಗೆ ನೋಡಿಕೋ ಅಂದ್ಲು. ಅವನು ಆ ಕೆಲಸನ ತುಂಬಾ ತಾಯಿಯ ಕಾವಲಿಗೆ ನಿಲ್ಲೋಕೆ ಹೆಮ್ಮೆಯಾಗಿತ್ತು. ಕೈಯಲ್ಲೊಂದು ಭರ್ಜಿ ಹಿಡಿದು ಅತ್ತಿತ್ತ ಓಡಾಡ್ತಿದ್ದ, ಸಮಸ್ಯೆ ಬರಲಿ ಅಂತ ಕಾಯ್ತಾ ಇದ್ದ. ಈಗ ಯಾರಾದರೂ ಬರಲಿ, ಅವರನ್ನು ಓಡಿಸ್ತೀನಿ ಅಂತ, ತಾಯಿಗಾಗಿ ಏನಾದರೂ ಮಾಡಬೇಕು ಅಂತ ಹಂಬಲಿಸ್ತಿದ್ದ. ಅವನು ಆ ಸ್ಥಿತಿಯಲ್ಲಿ ಇದ್ದ. ಆಗ ಶಿವ ಮತ್ತು ಗಣಗಳು ಬಂದರು. ಶಿವನಿಗೆ ಹೆಂಡತಿನ ನೋಡಬೇಕಿತ್ತು, ಅದೇ ದಿಕ್ಕಿನಲ್ಲಿ ಬಂದ. ಈ ಬಾಲಕ ಅವನನ್ನು ತಡೆದು, ಯಾರು ನೀನು ಅಂದ. ನನ್ನನ್ನೇ ಯಾರು ಅಂತೀಯ ಅಂದು ಒಂದೇ ಏಟಿಗೆ
ಅವನ ತಲೆಯನ್ನು ಕಡಿದು ಪಾರ್ವತಿನ ನೋಡೋದಕ್ಕೆ ಹೋದ. 12 ವರ್ಷಗಳ ನಂತರ ಹೆಂಡತಿನ ನೋಡಿ ಖುಷಿಯಾಯಿತು. ಆದರೆ ಅವಳು ಖಡ್ಗದಲ್ಲಿದ್ದ ರಕ್ತವನ್ನು ನೋಡಿ ಕಿರುಚಿದ್ಲು. ಇವನು ಸಂಕಷ್ಟಕ್ಕೆ ಸಿಲುಕಿದ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಭರ್ಜರಿಯಾದ ಸ್ವಾಗತ ಸಿಗತ್ತೆ ಅಂದುಕೊಂಡಿದ್ದ. ಇವಳು ಕೋಪೋದ್ರಿಕ್ತಳಾಗಿದ್ಲು. ಅವನನ್ನ ಮತ್ತೆ ಜೀವಂತವಾಗಿಸಬೇಕು ಅಂದ್ಲು. ಅದು ಸಾಧ್ಯ ಇಲ್ಲ, ತಲೆ ಕತ್ತರಿಸಿ ಹೋಗಿದೆ, ಸತ್ತು ಹೋಗಿದ್ದಾನೆ ಅಂದ. ನನಗದೆಲ್ಲ ಗೊತ್ತಿಲ್ಲ, ಅವನಿಗೆ ಮತ್ತೆ ಜೀವ ಬರಬೇಕು ಅಂದ್ಲು. ಈಗ ಹೆಂಡತಿ ಬೇಕು ಅಂದರೆ ಆ ಬಾಲಕನನ್ನು ಮತ್ತೆ ಬದುಕಿಸಬೇಕು. ಅವನು ಸುತ್ತ ನೋಡಿದ. ಗಣಗಳು ಏನೇನೋ ಕಚಪಚ ಮಾತಾಡ್ಕೊಳ್ತಿದ್ರು. ಮತ್ತೆ ನೋಡಿದ. ಗಣಗಳ ನಾಯಕ ಏನು ಅಂತ ಕೇಳಿ ಅದಕ್ಕೆ ಸರಿ ಅಂದ. ಶಿವ ಅವನ ತಲೆ ಕಡಿದು ಬಾಲಕನ ಕುತ್ತಿಗೆ ಮೇಲಿಟ್ಟ. ಮೊದಲ ಹೆಡ್ ಟ್ರಾನ್ಸ್ಪ್ಲಾಂಟ್. ಈಗ ಅವನಿಗೆ ಮನುಷ್ಯನ ದೇಹ, ಗಣದ ತಲೆ ಇತ್ತು. ಅದು ಕೂಡ ಗಣಗಳ ನಾಯಕನ ತಲೆ. ಅವನು ಮೂಳೆರಹಿತ ಕೈಕಾಲುಗಳನ್ನು ಹೊಂದಿದ್ದ, ಮೂಳೆಗಳಿರಲಿಲ್ಲ. ಹಾಗಾಗಿ ಗಣಪತಿಯಾದ, ಗಣಗಳ ಮುಖ್ಯಸ್ಥ. ಕಾಲ ಸರಿದಂತೆ ತಮಿಳುನಾಡಿನ ಶಿವಕಾಶಿಯ ಚಿತ್ರಕಾರರು ಅವರು ಗಣಗಳನ್ನು ಯಾವತ್ತೂ ನೋಡಿರಲಿಲ್ಲ. ಮತ್ತು ಆ ಪ್ರದೇಶ ಆನೆಗಳಿಂದ ತುಂಬಿದ್ರಿಂದ ಮೂಳೆ ಇಲ್ಲದ ಕೈಕಾಲುಗಳು ಅಂದರೆ ಆನೆಯನ್ನು ಮೀರಿ ಕಲ್ಪಿಸಿಕೊಳ್ಳೋಕೆ ಆಗಲಿಲ್ಲ. ಹಾಗಾಗಿ ನಿಧಾನವಾಗಿ ಅದನ್ನು ಆನೆಯನ್ನಾಗಿ ಮಾಡಿದರು. ಅವರೇನೇ ಮಾಡಿದರೂ ಇವತ್ತಿಗೂ ಕೂಡ ಎಲ್ಲರೂ ಗಣಪತಿ ಅಂತಲೇ ಕರೆಯೋದು, ಗಜಪತಿ ಅನ್ನಲ್ಲ. ಸರಿನಾ? ಇತ್ತೀಚೆಗೆ ಕೆಲವರು ಗಜಪತಿ ಅಂತ ಕರೆದು ಹಾಡು ಬರೀತಿದ್ದಾರೆ. ಆದರೆ ಅದನ್ನು ಇಲ್ಲಲ್ಲ, ಗಣೇಶ ಗಣಪತಿ ಅನ್ನೋದೇ ಇರುತ್ತೆ. ಯಾಕಂದರೆ ಅವನು ಗಣೇಶ, ಅವನು ಗಣಪತಿ, ಗಣಗಳ ರಾಜ ಅಥವಾ ನಾಯಕ ಅಥವಾ ಮುಖ್ಯಸ್ಥ. ಮನುಷ್ಯನದ್ದಲ್ಲದ ತಲೆ ಇದ್ದಿದ್ದರಿಂದ ಅವನು ಅತ್ಯಂತ ಮೇಧಾವಿಯಾಗಿದ್ದ. ಈ ಮಹಾನ್ ಬುದ್ಧಿಶಕ್ತಿಯಿಂದಾಗಿ ಯಾವುದನ್ನು ತನ್ನ ಜೀವನದಲ್ಲಿ ಒಂದು ವಿಘ್ನವನ್ನಾಗೋಕೆ ಬಿಡಲಿಲ್ಲ. ಅಗತ್ಯ ಬುದ್ಧಿಶಕ್ತಿ ಇದ್ರೆ ಎಲ್ಲ ವಿಘ್ನಗಳನ್ನು ತೊಡೆದು ಹಾಕಬಹುದು ಅಲ್ವಾ? ಅವನು ಅದನ್ನೇ ಸಾಬೀತು ಮಾಡಿದ. ಹಾಗಾಗಿ ವಿಘ್ನೇಶ್ವರ ಅಂದ್ವಿ, ವಿಘ್ನಗಳನ್ನು ಕಳೆಯೋನು. ಯಾಕಂದರೆ ಅವನ ಬುದ್ಧಿಶಕ್ತಿ ಆ ಮಟ್ಟದಲ್ಲಿದೆ. ಅವನು ಮಹಾಭಾರತದ ಬರವಣಿಗೆ ಮಾಡುವಾಗ ವ್ಯಾಸರಿಗೆ ಹೇಳಿದ, ಕಥೆ ಹೇಳೋದನ್ನು ಒಂಚೂರು ನಿಲ್ಲಿಸಬಾರ್ದು, ನಿಲ್ಲಿಸಿದ್ರೆ ಬರೆಯೋದು ಬಿಟ್ಟು ಎದ್ದು ಹೋಗ್ತೀನಿ, ನಂಗೆ ನಿಮ್ಮ ಜೊತೆ ಬೋರ್ ಆಗತ್ತೆ ಅಂದ. ಆ ಮಟ್ಟದ ಬುದ್ಧಿಶಕ್ತಿ. ಗಣೇಶ ಚತುರ್ಥಿ ಅಂದರೆ ಹೊಟ್ಟೆ ಬೆಳೆಸೋದಲ್ಲ, ಮೆದುಳನ್ನು ವರ್ಧಿಸೋದು. ಯಾಕಂದರೆ ಅವನು ಪ್ರಖ್ಯಾತನಾಗಿದ್ದು ಮೆದುಳಿಗೆ, ಹೊಟ್ಟೆಗಲ್ಲ. ಆದರೆ ಇವತ್ತು ನಾವು ಮಕ್ಕಳಿಗೆ ಅವನು ಪ್ರಖ್ಯಾತನಾಗಿದ್ದು ತನ್ನ ಡೊಳ್ಳು ಹೊಟ್ಟೆಗೆ, ದೊಡ್ಡ ಮೆದುಳಿಗಲ್ಲ ಅಂತ ಹೇಳಿಕೊಟ್ಟಿದ್ದೀವಿ. ಮೂಲಭೂತವಾಗಿ ಅವನು ಪ್ರಖ್ಯಾತನಾಗಿದ್ದು ತನ್ನ ಮೆದುಳಿಗೆ. ಹಾಗಾಗಿ ಗಣೇಶ ಚತುರ್ಥಿ ಮೆದುಳನ್ನು ವರ್ಧಿಸೋ ಬಗ್ಗೆ ಆಗಬೇಕು, ಹೊಟ್ಟೆ ಬಗ್ಗೆ ಅಲ್ಲ ಅಲ್ವಾ?